ಸ್ಟೂಡೆಂಟ್ಸ್ ಹೌ ಆರ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ನಾನು ಈಗ ನಿಮ್ಗೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಕನ್ನಡ ವಿಷಯ ಎಷ್ಟನೇ ಕ್ಲಾಸ್ ವಿದ್ಯಾರ್ಥಿಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಹೌದಾ ನೀವು ಮಕ್ಕಳು ಏನು ಮಾಡಿದ್ದಾರೆ ಅಂದರೆ ಪ್ರೀವಿಯಸ್ ಕ್ಲಾಸ್ ಒಳಗೆ ಏನು ಮಾಡಿರಿ ಸ್ವರಗಳ ಬಗ್ಗೆ ತಿಳ್ಕೊಂಡಿರಿ ಹೌದಾ ಸ್ವರಗಳು ಸ್ವರಗಳು ಅಂತಂದಾಗ ಫಸ್ಟಿಗೆ ಅ ಹೆಂಗೆ ಬರಿಬೇಕು ಆ ಹೆಂಗೆ ಬರಿಬೇಕು ಈ ಹೆಂಗೆ ಬರಿಬೇಕು ಹೌದಾ ಇವುಗಳ ಬಗ್ಗೆ ಎಲ್ಲ ಏನು ಮಾಡಿದ್ರು ಕೂಡ ತಿಳಿಸೈತಿ ಹೌದಾ ಆದರೆ ನಿಮ್ಗೆ ಏನು ಮಾಡ್ತಿದ್ದೀನಿ ಪ್ರಿವಿಯಸ್ ಕ್ಲಾಸ್ ಒಳಗೆ ಹೇಳೋದನ್ನ ರಿವಿಷನ್ ಮಾಡ್ತಿದ್ದೀನಿ ಹೌದಾ ಆ ನೆಕ್ಸ್ಟ್ ಈ ಹೌದಾ ಈ ನಾ ಬರೆಯುತ್ತಿದ್ದೀನಲ್ಲ ಅದನ್ನ ನೋಡಿ ನೀವು ಏನ್ ಮಾಡ್ಬೇಕು ಹೇಳ್ಬೇಕು ಈ ಊ ಹೌದಾ ಊ ಆಮೇಲೆ ನೆಕ್ಸ್ಟ್ ಊ ಹೌದಾ ಆಮೇಲೆ ರು ಏನಿದು ರು ಆಮೇಲೆ ಎ ಏನಿದು ಎ ಆಮೇಲೆ ಆಮೇಲೆ ಐ ಹೌದಾ ಐ ಓ ಓ ಔ ಅಂ ಆಹಾ ಹೌದಾ ಅ ಆ ಇ ಈ ಐ ಓ ಓ ಔ ಅಂ ಅಹ ಇದೆಲ್ಲ ಏನು ಮಾಡುತ್ತೆ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳೈತಿ ಆದರೆ ನಿಮ್ಗೆ ಏನು ಮಾಡ್ತಿದ್ದೀನಿ ರಿವಿಷನ್ ಮಾಡ್ತಿದ್ದೆ ಈ ಪ್ರತಿಯೊಂದು ಅಕ್ಷರಕ್ಕೂ ಏನು ಮಾಡೋಣ ಒಂದೊಂದು ಶಬ್ದವನ್ನು ಹೇಳ್ತೀನಿ ಅದನ್ನು ಏನು ಮಾಡ್ಬೇಕು ನೀವು ಹೇಳಬೇಕು ಅ ಅರಮನೆ ಆ ಆನೆ ಈ ಇಲಿ ಈ ಈಶ ಊ ಉಡ ಹೌದಾ ಊ ಊದು ರು ಋತು ಎ ಎಲೆ ಎ ಏತ ಐ ಐದು ಓ ಒಂಟೆ ಆಮೇಲೆ ಓ ಓಟ ಔ ಔಷಧ ಅಂ ಅಂಗಡಿ ಅಥವಾ ಅಂಗಿ ಆಮೇಲೆ ಆಹಾ ಹೌದಾ ಈ ಪ್ರತಿಯೊಂದು ಅಕ್ಷರವನ್ನು ನಾನು ಏನು ಮಾಡಿದೆ ನಿಮ್ಗೆ ಶಬ್ದವನ್ನು ಹೇಳಿದೆ ಹೌದಾ ಈ ಅ ಅಕ್ಷರವನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ಏನು ಮಾಡಿರಿ ನೀವು ಆಲ್ರೆಡಿ ಕಲ್ತೀರಿ ಹೌದಾ ಅ ಆ ಈ ಈ ಊ ಊ ರು ಎ ಎ ಐ ಓ ಓ ಔ ಅಂ ಆಹಾ ಹೌದಾ ಇವೆಲ್ಲ ಏನಪ್ಪ ಅಂದರೆ ಸ್ವರಾಕ್ಷರಗಳು ಈಗ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ವ್ಯಂಜನಗಳು ನೆಕ್ಸ್ಟ್ ಏನು ವ್ಯಂಜನಗಳು ಈ ವ್ಯಂಜನಗಳನ್ನ ನೀವು ಆಲ್ರೆಡಿ ಏನು ಮಾಡಿರಪ್ಪ ಅಂದ್ರೆ ಕ ಕ ಗ ಗ ಜ್ಞ ಆಮೇಲೆ ಚ ಚ ಜ ಜ ಜ್ಞ ಈ ಎರಡು ಸಾಲ ವ್ಯಂಜನಾಕ್ಷರಗಳನ್ನು ಏನು ಮಾಡಿ ನೀವು ಕಲ್ತೀರಿ ಅದನ್ನ ಏನು ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ರೀಕಾಲ್ ಮಾಡ್ತೀನಿ ಓಕೆ ವ್ಯಂಜನಗಳು ವ್ಯಂಜನಗಳು ಹೌದಾ ಈ ವ್ಯಂಜನಗಳು ಫಸ್ಟ್ ನೋಡಿ ಕ ಯಾವ ಥರ ಇರಬೇಕು ಕ ಹೌದಾ ಕ ಗ ಘ ಹೌದಾ ಣ್ಯ ಖ ಖ ಗ ಖ ಣ್ಯ ಹೌದಾ ಮಕ್ಕಳ ಮತ್ತೆ ನೆಕ್ಸ್ಟ್ ಖ ಖ ಘ ಘ ಣ್ಯ ಮತ್ತೆ ಮುಂದಿನ ಸಾಲು ಛ ಛ ಜ ಜ
ಕಮಲ ಹೌದಾ ಖ ಖಗ ಗ ಗಣಪ ಗ ಗಂಟೆ ಣ ಹೌದಾ ಆಮೇಲೆ ಚ ಚ ಚಂದ ಆಮೇಲೆ ಛ ಛತ್ರಿ ಜ ಜಟಕ ಜ ಜರಿ ಆಮೇಲೆ ಣ ಹೌದಾ ಇನ್ನೊಂದು ಸತಿ ಹೇಳ್ತಿದ್ದೀನಿ ನೋಡ್ರಿ ನನ್ನ ಜೊತೆ ಹೇಳ್ರಿ ಕ ಕಮಲ ಖ ಖಗ ಗ ಗಣಪ ಗ ಘಂಟೆ ಣ ಹೌದಾ ಛ ಛಂದ ಛ ಛತ್ರಿ ಜ ಜಟಕ ಜ ಜರಿ ನೆಕ್ಸ್ಟ್ ಣ ಹೌದಾ ಈಗ ಮುಂದಿನ ಸಾಲು ಯಾವುದಪ್ಪ ಅಂದರೆ ಇವತ್ತು ನಾನು ನಿಮ್ಗೆ ಹೇಳುವುದು ಯಾವಂದ್ರೆ ಟ ಟ ಡ ಡ ನ ಹೌದಾ ಟ ಟ ಡ ಡ ನ ನೋಡ್ರಿಲ್ಲೇ ಟ ಟ ಡ ಡ ನ ಹೌದಾ ಟ ಟ ಡ ಡ ನ ಈ ಟ ಟ ಡ ಡ ನ ಅಕ್ಷರಗಳನ್ನು ನಾವು ಏನು ಮಾಡೋಣ ಯಾವ ರೀತಿ ಬರೀಬೇಕು ಅವನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗ್ತೈತಿ ಅಕ್ಷರ ಅಭ್ಯಾಸ ಜಾಸ್ತಿ ಆಗ್ತೈತಿ ಆಮೇಲೆ ಎರಡು ಎರಡು ಅಕ್ಷರಗಳನ್ನು ಸೇರಿ ಶಬ್ದಗಳನ್ನು ಏನು ಮಾಡಕ್ಕೆ ಬರ್ತೈತಿ ಬರೆಯಕ್ಕೆ ಬರ್ತೈತಿ ಫಸ್ಟ್ ಒನ್ ಟ ನೋಡ್ರಿಗೆ ಟ ಟ ನೋಡಿ ಈ ಟ ಅಕ್ಷರವನ್ನು ಯಾವ ಥರ ಬರಬೇಕು ಫಸ್ಟು ನೋಡಿ ಟ ಹೌದಾ ಅದರ ಕೈ ಮೂಮೆಂಟನ್ನು ನೋಡಿ ಯಾವ ಥರ ಬರಿಬೇಕು ಅನ್ನೋದು ಏನಾಗ್ತೈತಿ ನಿಮ್ಗೆ ಗೊತ್ತಾಗ್ತೈತಿ ನಾನು ನಿಮಗೆಲ್ಲ ಗೊತ್ತಾಗಲಿ ಅಂತ ಏನು ಮಾಡ್ತಿದ್ದೀನಿ ನಿಧಾನಕ ಬರಿತಾ ಇದ್ದೀನಿ ಹೌದಾ ಟ ನೀವು ಡೈಲಿ ಎಷ್ಟು ಟೈಮ್ ಬರಿಬೇಕಂದ್ರೆ ಇದನ್ನ ಫೈವ್ ಟೈಮ್ ಬರೆದ್ರೆ ಏನಾಗ್ತೈತಿ ನಿಮ್ಗೆ ಪ್ರಾಕ್ಟೀಸ್ ಆಗ್ತೈತಿ ಹೌದಾ ಈ ಕಲಿತ ತಕ್ಷಣ ಇದು ನೋಡಿದ ತಕ್ಷಣ ನೀವೇನು ಮಾಡಬೇಕು ಈ ವಿಡಿಯೋನ ನೋಡಿದ ತಕ್ಷಣ ನೀವೇನು ಮಾಡಬೇಕು ಟ ಅಕ್ಷರ ಆಮೇಲೆ ಠ ಅಕ್ಷರ ಡ ಅಕ್ಷರ ಬಗ್ಗೆ ಹೇಳ್ತೀನಿ ನಾನು ಹೌದಾ ಈ ಅಕ್ಷರಗಳನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ನೀವು ಏನು ಮಾಡಬೇಕು ಟೂ ಲೈನ್ಸ್ ಬುಕ್ ಒಳಗೆ ಬರೆದು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಹೌದಾ ಟ ಟ ಟ ಹೌದಾ ಟ ಈ ಥರ ಏನು ಮಾಡಬೇಕು ಅಕ್ಷರವನ್ನು ಬರಿಬೇಕು ಹಾಂ ಮತ್ತೆ ಮುಂದಿನ ಅಕ್ಷರ ಏನು ನೋಡೋಣ ಮುಂದಿನ ಅಕ್ಷರ ಯಾವ್ದಿಗ ಹೇಳಿ ಆಗಲೇ ಹೇಳ್ತಾರೆ ನಿಮ್ಗ ಹಾಂ ನೆನಪಿ ಬಂತು ಮುಂದಿನ ಅಕ್ಷರ ಠ ಹೌದಾ ಟ ಫಸ್ಟ್ ಇಟ್ಟ ಅಕ್ಷರವನ್ನು ಫಸ್ಟ್ ಒಂದು ಏನು ಮಾಡಬೇಕು ಸರ್ಕಲ್ ಹಾಕೋಬೇಕು ಆಮೇಲೆ ಈ ಥರ ಒಂದು ಲೈನನ್ನು ಎಳಿಬೇಕು ಆಮೇಲೆ ಮೇಲೆ ಈ ಥರ ಒಂದು ಏನು ಮಾಡಬೇಕು ಲೈನನ್ನು ಎಳೆದು ನಡ್ಬರಲ್ಲಿ ಸೆಂಟ್ರಲ್ಲಿ ಏನು ಮಾಡಬೇಕು ಒಂದು ಪಾಯಿಂಟ್ ಅಥವಾ ಒಂದು ಚುಕ್ಕೆನ ಏನು ಮಾಡಬೇಕು ಇರಬೇಕು ಹೌದಾ ಇದು ಏನಪ್ಪ ಅಂದರೆ ಟ ಟ ಹೌದಾ ಫಸ್ಟ್ ಏನು ಮಾಡಬೇಕು ಈ ಥರ ಸರ್ಕಲನ್ನು ಹಾಕಬೇಕು ನೀವೇನೇ ಬರಿಬೇಕಾದ್ರೂ ಎದರಿಂದ ಬರಿಬೇಕಂದ್ರೆ ಪೆನ್ಸಿಲಿಂದ ಬರಿಬೇಕು ಎಷ್ಟು ಲೈನ್ ಬುಕ್ಕಲ್ಲಿ ಬರೀವಿ ಅಂತ ಹೇಳ್ತಿರ್ಬೋದು ಟೂ ಲೈನ್ ಬುಕ್ಕಲ್ಲಿ ಹೌದಾ
ಎಷ್ಟು ಟು ಲೈನ್ ಬುಕ್ಕಲ್ಲಿ ಏನು ಮಾಡಬೇಕು ಇವನ್ನೆಲ್ಲ ಬರೀಬೇಕು. ಟ ಟ ಟ ಟ ಟ ಟ ಟ ಟ ಟ ಹೌದಾ? ಈ ಅಕ್ಷರವನ್ನು ಯಾವ ಥರ ಬರಿಬೇಕು ಅಂತ ನಾನು ಏನು ಮಾಡಿದೆ ನಿಮ್ಗೆ ತೋರಿಸಿದೆ. ಇದೇ ಥರ ನೀವೇನು ಮಾಡಬೇಕು ಪ್ರ್ಯಾಕ್ಟೀಸನ್ನು ಮಾಡಬೇಕು. ಹೌದಾ? ನೋಡಿ ಮತ್ತೆ ನೆಕ್ಸ್ಟ್ ಯಾವುದು ಅಕ್ಷರ ನೆನ್ಪು ಮಾಡ್ಕೊಳಿ ಹೇಳಿದ್ಮೇಲೆ ಆಗಲೇ. ನೆಕ್ಸ್ಟ್ ಯಾವುದು ಠ ಠ ಡ. ನೆಕ್ಸ್ಟ್ ಯಾವುದು ಡ ಡ. ಹೌದಾ? ನೋಡಿಲ್ಲಿ ಈ ಡ ಅಕ್ಷರವನ್ನು ಡ ಈ ಥರ ಬರೀಬೇಕು. ನಮ್ಮ ಕೈ ಮೂಮೆಂಟ್ ಏನು ನೋಡ್ರಿ, ನಾವು ಯಾವ ಥರ ಬರೀತಿದ್ದೀನಿ ಅಂತ. ಡ ಡ. ಹೌದಾ? ಡ ಡ. ನಿಮಗೆ ಹೇಳಿ ನನ್ನ ಜೊತೆ ಮಕ್ಕಳ ಡ ಡ ಡ ಡ ಡ ಡ. ಹೌದಾ? ಒನ್ಸ್ ಅಗೇನ್ ಐ ರಿಪೀಟೆಡ್ ಡ ಡ ಡ ಡ. ಹೌದಾ? ಏನು ಮಾಡಬೇಕಂದ್ರೆ ಇವಾಗ ರಿಪೀಟ್ 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 ಆಗಿ ಈ ಥರ ನೀವೇನು ಮಾಡಬೇಕು ಬರಿಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಟ ಟ ಢ. ನೆಕ್ಸ್ಟ್ ಏನು ಠ ಠ ಢ ಢ. ಹೌದಾ? ನೆಕ್ಸ್ಟ್ ಯಾವುದು ಢ ಹೇಳ್ರಿ ನೀವು ಹೆಂಗೆ ಹೇಳ್ತೀರಿ ನನ್ನ ಜೊತೆ ಹೇಳ್ರಿ. ಢ ಯಾವ ಅಕ್ಷರ? ಢ ಅಕ್ಷರ. ಹೌದಾ? ನೋಡಿ ಇದನ್ನ ಯಾವ ಥರ ಬರೀಬೇಕು ಡ ಢ ಮಹಾಪ್ರಾಣ. ಹೌದಾ? ಢ ಇದನ್ನ ಏನು ಮಾಡಬೇಕಪ್ಪ ಅಂದರೆ ಹೆಚ್ಚು ಉಸಿರಿನಿಂದ ಏನು ಮಾಡಬೇಕು ಹೇಳಬೇಕು. ಢ ಢ ಆಮೇಲೆ ಢ. ಹೌದಾ? ನೋಡ್ರಿ ನಿಧಾನ ನೋಡ್ರಿ ನಾ ಯಾವ ಥರ ಬರ್ತಿದ್ದೀನಿ. ಢ ಢ ಢ ನನ್ನ ಜೊತೆ ಏನು ಮಾಡ್ರಿ ನೀವು ಹೇಳಿ ಜೋರಾಗಿ ಹೇಳಿ. ಹಾ ಢ ಢ ಢ. ಹೌದಾ? ನೋಡ್ರಿ ಢ ಢ ಢ ಢ ಢ. ಹೌದಾ ಮಕ್ಕಳ? ನೋಡ್ರಿ ಡ ಢ ಢ ಇವೆಲ್ಲ ಏನು ಮಹಾಪ್ರಾಣಾಕ್ಷರ ಅಂದ್ರೆ ವ್ಯಂಜನಾಕ್ಷರ. ಹೌದಾ? ಮತ್ತು ನೆಕ್ಸ್ಟ್ ಮುಂದಿನ ಅಕ್ಷರ ಯಾವುದಪ್ಪ ಅಂದರೆ ನ. ಮುಂದಿನ ಅಕ್ಷರ ಯಾವುದು? ನ. ಈ ನ ಅನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ನಾನು ಏನು ಮಾಡ್ತೀನಿ ತೋರಿಸ್ತೀನಿ. ಇದೆಲ್ಲ ನೀವು ಏನು ಮಾಡಬೇಕು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗ್ತೈತಿ ಅಕ್ಷರಗಳನ್ನು ಬರೆಯೋಕ್ಕೆ ಬರ್ತೈತಿ. ಹೌದಾ? ನ ನೋಡ್ರಿ ನ. ಹೌದಾ? ಈ ಥರ ಬರೀಬೇಕು ನ ನ ನೊಣ ನ. ಹೌದಾ? ನ ನೊಣ ನೋಡಿರಿ ಎಲ್ಲ ಹಿಂಗಿರ್ತ ನೋಣ ಭಾಳ ದೊಡ್ಡ ದೊಡ್ಡ ಇರ್ತಾವ ಇಲ್ಲ ನೊಣ ನೋಡಿದಾವ್ರಿ. ಆಮೇಲೆ ಹಣ ನ ನ ನ. ಹೌದಾ ಮಕ್ಕಳ? ನೀವೇನು ಮಾಡಬೇಕಪ್ಪ ಅಂದರೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಾ? ಈಗ ಏನು ಕಲಿತ್ರಲ್ಲ ಈ ಐದು ಅಕ್ಷರ, ಈ ಐದು ಅಕ್ಷರಕ್ಕೆ
saman patanga nimge en martinappa andre shabda galanna heltini nodrige shabda galanna en martinappa andre heltini first ige first one yav akshara ta akshara first one yavdu ta akshara hada ta ta akshara ka saman patanga shabda antundaga ta ga ru hada ta ga ru tagura nodi hotilela amele nodi idar kanana en madbeku nu copyright madbeku hada nodi nodi en madbeku bari beku hada nodi en nachada ta ga ru hada next ta ga ru hoda ta ga ru nodre ta ga ru na jothe helidre makka nodalu yaata helidre ta ga ru ta ga ru hoda ta ga ru ame ta ga ru hoda ta ga ru ta ga ru hoda apre helidana jothena inno sathi nimge ee sathi aa helidana andre nimuga ಗೊತ್ತಾಗ್ಲಿ ಹೌದಾ ಟ ಗ ರು ಹೌದಾ ಟ ಗ ರು ಮುಂದಿನ ಅಕ್ಷರ ಯಾವುದು ಟ ಮುಂದಿನ ಅಕ್ಷರ ಯಾವುದು ಇಟ್ಟ ಇಟ್ಟ ಅಕ್ಷರದ ಬಗ್ಗೆ ಏನು ಮಾಡೋಣ ನೋಡೋಣ ಇಟ್ಟ ಅಕ್ಷರದ ಬಗ್ಗೆ ಏನು ಮಾಡೋಣ ಇವಾಗ ನೋಡೋಣ ನೋಡ್ರಿ ಇಲ್ಲಿ ಈ ಟ ಅಕ್ಷರದೊಳಗೆ ಶಬ್ದ ಟಸ್ಸೆ ಹೌದಾ ಟಸ್ಸೆ ಈ ಟಸ್ಸೆ ಅಂದ್ರೆ ಸಿಕ್ಕ ಹಾಕೋದು ಸೀಲ್ ಅಂತೀರಲ್ಲ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಟಸ್ಸೆ ಅಂತ ಏನ್ ಮಾಡ್ತಾರ ಕರೀತಾರ ಹೌದಾ ಈ ಟಸ್ಸೆ ಯಾವ ತರ ಬರಬೇಕು ಅನ್ನೋದನ್ನ ಏನ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಹೌದಾ ನೋಡಿ ಫಸ್ಟ್ ಒಂದು ಏನ್ ಮಾಡ್ತೀರಿ ಸರ್ಕಲ್ ಹಾಕ್ತೀರಿ ಈ ತರ ಅಡ್ಡ ಹುಡುಗಿ ಕೊಡ್ತೀರಿ ಮತ್ತೆ ಈ ತರ ಒಂದು ನಮ್ಮ ರೇಖೆಯನ್ನು ಹೇಳ್ತೀರಿ ನಡುವಕ್ಕೆ ಏನ್ ಮಾಡ್ತೀರಿ ಮತ್ತೆ ಪಾಯಿಂಟ್ ಹಾಕೊಡ್ತೀರಿ ಆಮೇಲೆ ಹೌದಾ ಈ ತರ ಏನ್ ಮಾಡ್ಬೇಕು ನೀವು ಬರೀಬೇಕು ಏನ್ ಮಾಡ್ಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಹೌದಾ ಟ ಸೆ ಟ ಸೆ ಹೌದಾ ಟ ಸೆ ಹೇಳ್ರಿ ನಂಜಿದೆ ಹೇಳ್ರಿ ಟಸ್ ಸೆ ಹೌದಾ ಟ ಸೆ ಹೌದಾ ಟಸ್ ಸೆ ಹೌದಾ ಮಕ್ಕಳ ಟಸ್ಸೆ ಗೊತ್ತಾಯ್ತು ಫಸ್ಟಿಗೆ ಯಾವ ಶಬ್ದವನ್ನು ಹೇಳಿದ್ನಾನು ನಿಮಗೆ ಟಗರು ಹೌದಾ ನೆಕ್ಸ್ಟ್ ಏನು ಟಸ್ಸೆ ಹೌದಾ ಮುಂದಿನ ಅಕ್ಷರ ಯಾವುದು ಹೇಳ್ರಿ ನೋಡೋಣ ಮುಂದಿನ ಅಕ್ಷರ ಯಾವುದು ಟ ಠ ಯಾವುದು ಡ ಹೌದಾ ಏನಪ್ಪ ಅಂದ್ರೆ ಡ ಹೌದಾ ಇದೆ ನೋಡಿ ಡ ಡಬ್ಬ ಹೌದಾ ಡ ಡಬ್ಬ ಡಬ್ಬ ಹೊಟ್ಟೆಗೆ ಡಬ್ಬ ಬಾಕ್ಸ್ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಡಬ್ಬ ಅಂತ ಕರಿತೀವಿ
ಡ ಭ ಹೌದಾ ಡ ಬ ಡಬ್ಬ ಡಬ್ಬ ಹೌದಾ ನೋಡ್ರಿ ಮಕ್ಕಳ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಮನೆ ಒಳಗ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಡಬ್ಬ ಈ ಡಬ್ಬಾದೊಳಗ ನಾವೇನ್ ಮಾಡ್ಬೇಕು ಏನ್ ಕ್ವಾಲಿಟಿ ಸೌಂಡ್ ಆಗ್ತೈತಿ ಹೇಳ್ರಿ ನೋಡೋಣ ಡಬ್ಬಾನ ಹೇಗೆ ಯೂಸ್ ಮಾಡ್ತೀವಿ ನಾವು ಹಾ ಡಬ್ಬ ಹೌದಾ ಡ ಡಬ್ಬ ಇವುಗಳನ್ನ ಏನ್ ಮಾಡ್ಬೇಕು ನೀವು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಇದಾದ್ಮೇಲೆ ಏನು ಡ ಢ ಆಮೇಲೆ ಡ ಢ ಆಮೇಲೆ ಢ ಹೌದಾ ಇದು ಡನ 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 ಈ ನ ಅಕ್ಷರ ಏನಾಯ್ತು ಇಲ್ಲೇ ಬರುತ್ತೆ ಹೌದಾ ಡ ಧನ ಧನ ಹೌದಾ ಮತ್ತೆ ಇಲ್ಲಿ ಆ ಅಕ್ಷರ ಬರುತ್ತೆ ನ ಅಕ್ಷರ ಕೂಡ ಏನ್ ಬರುತ್ತೆ ಬರ್ತೈತಿ ಹೌದಾ ಢ ಧನ ಧನ ಹೇಳ್ರಿ ನನ್ನ ಜೊತೆ ಹೇಳ್ರಿ ಧ ಧನ ಧನ ಹೌದಾ ಧ ಧ ಧನ ಧನ ಹೌದಾ ಧ ಧನ ಧನ ಇನ್ನೊಂದ್ಸತಿ ಉಚ್ಚಾರಣೆ ಮಾಡ್ರಿ ಧ ಧನ ಧನ ಹೌದಾ ಧ ಧನ ಧನ ಹೌದಾ ಮಕ್ಕಳ ನೋಡ್ರಿ ನಾವು ಈಗ ಏನ್ ಮಾಡ್ದಪ್ಪ ಅಂದ್ರೆ ನಿಮ್ಗೆ ಖ ಖ ಗ ಗ ನೆ ಇವನ್ನ ಆಮೇಲೆ ಛ ಛ ಜ ಜ ನೆ ಈ ವ್ಯಂಜನಾಕ್ಷರಗಳನ್ನು ಏನು ಮಾಡಿದ್ರಿ ಕಲ್ತಿದ್ರಿ ಅದ್ರ ಬಗ್ಗೆನೂ ನಾನು ಏನು ಮಾಡಿ ನಿಮ್ಗೆ ಹೇಳೀನಿ ಆಮೇಲೆ ಮುಂದಿನ ಅಕ್ಷರಗಳು ಯಾವಪ್ಪ ಅಂದ್ರೆ ಟ ಠ ಡ ಢ ನ ಈ ಅಕ್ಷರಗಳ ಬಗ್ಗೆನೂ ನಾನು ಏನು ಮಾಡಿ ನಿಮ್ಗೆ ಹೇಳಿದೆ ಮತ್ತು ಆ ಅಕ್ಷರಗಳಿಗೆ ಸಂಬಂಧಪಟ್ಟಂಗೆ ಶಬ್ದಗಳನ್ನು ಕೂಡ ನಾನು ಏನು ಮಾಡಿದೆ ಹೇಳಿದ್ದೀನಿ ಆಮೇಲೆ ಈ ಅಕ್ಷರಗಳನ್ನು ಏನು ಮಾಡಬೇಕಪ್ಪ ಅಂದರೆ ಯಾವ ಥರ ಓದಬೇಕು ಅನ್ನೋದು ಕೂಡ ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ ನಿಮ್ಮ ಹೋಮ್ವರ್ಕ್ ಏನಂದ್ರೆ ಟ ಎಚ್ ಡಬ್ಲ್ಯೂ ಠ ಠ ಢ ಢ ನ ಈ ಅಕ್ಷರಗಳನ್ನ ಏನು ಮಾಡ್ಬೇಕಪ್ಪ ಅಂದ್ರೆ 10 ಟೈಮ್ಸ್ ಏನು ಮಾಡಬೇಕು ಬರೀಬೇಕು 10 ಟೈಮ್ಸ್ ಏನು ಮಾಡಬೇಕು ಬರೀಬೇಕು ಗೊತ್ತಾಯ್ತಾ ನೋಡಿ ಮಕ್ಕಳ ಈ ಹೋಮ್ವರ್ಕನ್ನು ನೀವೇನು ಮಾಡಬೇಕು ಕಂಪ್ಲೀಟ್ ಆಗಿ ಮಾಡಿದ್ರೆ ನಿಮಗೆಲ್ಲ ಈ ಅಕ್ಷರಗಳ ಬಗ್ಗೆ ಯಾವ ಥರ ಬರಿಬೇಕು ಅನ್ನೋದೇನಾಗ್ತೈತಿ ನಿಮ್ಗೆ ಗೊತ್ತಾಗ್ತೈತಿ ಈ ಮುಂದಿನ ಸಾಲಿನ ಅಕ್ಷರವನ್ನು ನಾನು ಏನು ಮಾಡ್ತೀನಿ ನಿಮ್ಗೆ ಮುಂದಿನ ಕ್ಲಾಸ್ ಒಳಗೆ ಹೇಳ್ತೀನಿ ಓಕೆ ಬಾಯ್